ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ ಮೇಲೆ ಆಣೆ ಮಾಡಿ ನಿಜ ಹೇಳು, ನಿನಗಾಗಿರೋ ಸಮಸ್ಯೆ ಏನು ಹೇಳು. ನಾನು ನಿತ್ಯ ಅಲ್ಲ, ಗಂಗಾ ಅಂತ ಹೇಳಿದ್ರೆ ಇವರು ಏನಾಗ್ತಾರೋ, ಈ ಕುಟುಂಬ ಹೇಗ್ ತಗೊಳ್ತಾರೋ, ಹೇಗ್ ನಿಜ ಹೇಳಿ. ನೆನ್ನೆ ಅಷ್ಟೇ ಸಾವಿನ ತನಕ ಹೋಗ್ ಬಂದಿದ್ಯಾ, ಮತ್ತೆ ಯಾಕೋ ನಿನ್ ಮೇಲೆ ಹಣೆ ಮಾಡಿಸ್ಕೋತ್ಯಾ? ಇದು ನನಗೂ ನಿತ್ಯನಿಗೂ ಸಂಬಂಧಪಟ್ಟಿರೋ ವಿಷಯ ಅತ್ತೆ. ಹೇಳು ನಿತ್ಯ, ನನ್ ಮೇಲೆ ನನ್ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳು. ನಾನು ಕೇಳ್ತಿರೋದು ಸಮಜಾಯಿಷಿ ಅಲ್ಲ, ನಮ್ ಕುಟುಂಬಕ್ಕೆ ನಾವಿಬ್ರು ಸೇರಿ ಕೊಡಬೇಕಾಗಿರೋ ಉತ್ತರ ಹೇಳು ನಿತ್ಯ. ನಾನು ನಿಲ್ಸು ನಿತ್ಯ. ನೀನು ನಿತ್ಯ ಶ್ರೀನಿವಾಸ್, ಡಾಟರ್ ಆಫ್ ರೂಪಾ ಶ್ರೀನಿವಾಸ್ ಅಂತ ಜೈ ಮೇಲೆ ಹೊಸದಾಗಿ ಆಣೆ ಮಾಡಿ ಪ್ರೂವ್ ಮಾಡಬೇಕಾದ ಅಗತ್ಯ ಇಲ್ಲ. ಆಂಟಿ, ನಿತ್ಯ ಈಗ ನಿಮ್ ಡಾಟರ್ ಅಲ್ಲ, ನನ್ ವೈಫ್. ಸೊ ವಾಟ್ ಜೈ, ನೀನ್ ಮೂರ್ ಗಂಟ ಹಾಕಿ ಏಳ್ ಹೆಜ್ಜೆ ನಡೆದಿರೋ ಮಾತ್ರಕ್ಕೆ ನಾನ್ 9 ತಿಂಗಳು ಹೊತ್ತು 20 ವರ್ಷ ಕೊಟ್ಟಿರೋ ಪ್ರೀತಿ ಇಲ್ಲದೆ ಹೋಗತ್ತಾ? ನಾನ್ ನನ್ ಮಗಳನ್ನ ಈ ಮನೆ ಸೊಸೆ ಮಾಡಿದ್ದು ಅವಳಿಲ್ಲಿ ಸಂತೋಷವಾಗಿರ್ತಾಳೆ ಅಂತ, ಅದನ್ ಬಿಟ್ಟು ನಿಮ್ ಪ್ರತಿ ಸಮಸ್ಯೆಗೆ ಅವಳೇ ಕಾರಣ ಅನ್ನೋ ಹಾಗೆ ಅವಳನ್ನ ಕಾರ್ನರ್ ಮಾಡಿ ಟಾರ್ಚರ್ ಮಾಡ್ತೀರಿ ಅಂತಲ್ಲ. ಇಲ್ಲಿ ನಿತ್ಯನ ಯಾರು ಟಾರ್ಚರ್ ಮಾಡ್ತಿಲ್ಲ ಆಂಟಿ. ನಿನ್ ಅಜ್ಜಿ, ಅತ್ತೆ, ಮಾವ, ನೀನು, ನೀವೆಲ್ಲ ಏನಂದ್ರಿ ಅಂತ ನಾನ್ ಕೇಳಿಸ್ಕೊಂಡೆ. ಈ ಮನೆಗೆ ನನ್ ನಿತ್ಯ ಎಷ್ಟು ಸೇವೆ ಮಾಡಿದಾಳೆ, ನಿತ್ಯಿಂದ ಈ ಮನೆಗಾಗಿರೋ ಹೆಲ್ಪ್ ಏನು ಅಂತ ನಿಮಗೆಲ್ಲ ಗೊತ್ತು. ಆದ್ರೂ ಕೂಡ ಬಂದಿದ್ದಕ್ಕೆ ಹೋಗಿದ್ದಕ್ಕೆ ನನ್ ನಿತ್ಯಾನೇ ಅಂತೀರಿ, ಅವಳದೇ ತಪ್ಪು ಅಂತೀರಿ, ಅಪರಾಧಿ ಮಾಡ್ತೀರಿ. ಇಲ್ಲ ಅತ್ಗೆ, ನಿತ್ಯ ನಮ್ಮ ಮನೆ ದೀಪ. ಹೌದು, ದೀಪಾನೇ, ಅವಳೂರ್ದು ನಿಮಗ್ ಬೆಳಕು ಕೊಡ್ತಿದ್ದಾಳೆ. ಆ ಕೃತಜ್ಞತೆ ಕೂಡ ಇಲ್ದೆ ಹೇಳ್ಬಾರ್ದಿರೋ ಮಾತು ಹೇಳೋದು, ಶತ್ರು ಹಾಗೆ ನೋಡೋದು. ನಿಮ್ ಹತ್ರ ಮಾತು ಕೇಳ್ಬೇಕಾಗಿರೋ ಅವಶ್ಯಕತೆ ನನ್ ನಿತ್ಯಾಗಿಲ್ಲ. ನೀವು ಮಾಡೋ ಆರೋಪ ನಿಜ ಅಲ್ಲ ಅಂತ ಪ್ರೂವ್ ಮಾಡೋ ಅಗತ್ಯ ಅದಕ್ಕಿಂತ ಇಲ್ಲ. ಈ ಚಿತ್ರ ಹಿಂಸೆ ನನ್ ನಿತ್ಯಾಗ ಯಾಕೆ ಸಿಗ್ಬೇಕು? ನನ್ ಮಗಳು ಏನು ಅಂತ ನಿಮಗ್ ಗೊತ್ತಿಲ್ಲ ಅಂದ್ರೆ, ಅವಳ ದೊಡ್ಡತನ ಒಳ್ಳೆತನ ನಿಮಗ್ ಅರ್ಥ ಆಗ್ಲಿಲ್ಲ ಅಂದ್ರೆ, ಅವಳ ಮೇಲೆ ನಿಮಗ್ ನಂಬಿಕೆ ಇಲ್ಲ ಅಂದ್ರೆ, ಅವಳು ಇಲ್ಲಿರೋ ಅಗತ್ಯನೇ ಇಲ್ಲ. ಇದ್ದು ಕಷ್ಟ, ಅವಮಾನ, ವ್ಯಂಗ್ಯ, ಚೀಮಾರಿ ಕೇಳ್ಬೇಕಾಗಿರೋ ಕರ್ಮ ಅವಳಿಗಿನ್ನು ಬಂದಿಲ್ಲ. ಆತ್ಮಗೌರವ ಇಲ್ದೆ ಇರೋ ಕಡೆ ನನ್ ಮಗಳು ಇರಲ್ಲ, ಬಿಡಲ್ಲ. ಈಗ್ಲೇ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ, ಡಿವೋರ್ಸ್ ಪೇಪರ್ಸ್ ಮೇಲೆ ನಿತ್ಯ ಹತ್ರ ಸೈನ್ ಮಾಡಿಸಿ ಕಳಿಸ್ತೀನಿ. ನಿಮಗ್ ಬೇಕಾಗಿರೋ ಹೊಸ ಸೊಸೆನೆ ತಂದ್ಕೊಳ್ಳಿ, ನನ್ ನಿತ್ಯ ನನ್ ಜೊತೆಗೆ ಸಂತೋಷವಾಗಿರ್ತಾಳೆ. ಬಾ ನಿತ್ಯ. ಮಾಮ್, ಏನ್ರಿ?
ಅಮ್ಮ. ಗಂಗಾ, ಚೆನ್ನಾಗಿದ್ದೀನಿ ಕಣೆ. ನಿನ್ನ ನೋಡ್ತಾ ಇದ್ರೆ ನನಗ್ ತುಂಬಾ ಹೆಮ್ಮೆ ಅನ್ಸತ್ತೆ ಕಣೆ. ಯಾಕಮ್ಮ, ಯಮ್ಮನ್ ಜೊತೆ ಹೋರಾಡಿ ಗಂಡನ್ ಪ್ರಾಣನ ಉಳಿಸ್ಕೊಂಡಂತ ಸತಿ ಸಾವಿತ್ರಿ ಹಾಗೆ ನೀನು ನಿನ್ ಗಂಡ ಜೈ ಪ್ರಾಣನ ಕಾಪಾಡ್ಕೊಂಡೆ. ನನ್ನ ಅರ್ಶನ ಕುಂಕುಮಕ್ಕೋಸ್ಕರ ಅಷ್ಟಾದ್ರೂ ಮಾಡ್ಬೇಕಲ್ವಾ ಅಮ್ಮ? ಅವ್ರು ಇಲ್ದಿದ್ರೆ ನಾನು ಇಲ್ವಲ್ಲ. ನೀನು ಜೈ ಸರ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಗಂಗಾ. ನಿನ್ನ ಆಶೀರ್ವಾದ ಇದ್ರೆ ಹಾಗೆ ಇರ್ತೀವಮ್ಮ. ಹೌದು, ಆಗ್ಲೇ ನಿನ್ನ ನೋಡಕ್ಕೆ ಬಂದಿದ್ದು ಯಾರಮ್ಮ? ಯಾರ್ ಬಂದಿದ್ರು? ನಾನ್ ಬರುವಾಗ ಯಾರ್ದೋ ಕಾರ್ ಹೋಗ್ತಿರೋದ್ ಕಾಣಿಸ್ತು. ಓ, ಆ ಕಾರಾ? ರೂಪಾ ಮೇಡಮ್ ಬಂದಿದ್ರು ಕಣೆ. ಯಾಕೆ? ಸುಮ್ನೆ ಬಂದು ಮಾತಾಡಿಸ್ಕೊಂಡು ಹೋದ್ರು. ನಿನ್ನ ಮಾತಾಡ್ಸೋ ಅಗತ್ಯ ಮೇಡಮ್ಗಿದ್ಯಾ? ಕೆಲ್ಸದ ಮೇಲೆ ಬರ್ಲಿಲ್ವೇ, ಹೀಗೆ ದಾರಿಲ್ ಹೋಗ್ತಿದ್ರಂತೆ ಬಂದಿದ್ರು. ಏನಾದ್ರು, ಈಗೀಗ ಮೇಡಮ್ಮು ತುಂಬಾ ಬದ್ಲಾಗಿದ್ದಾರಲ್ವಮ್ಮ? ಶತ್ರು ಹಾಗ್ ನೋಡ್ತಿದ್ ನಿನ್ನ ಫ್ರೆಂಡ್ ತರ ನೋಡ್ತಿದ್ದಾರೆ. ನನ್ ಮೇಲೆ ಎಲ್ಲೂ ಇಲ್ದಿರೋ ಪ್ರೀತಿ ತೋರಿಸ್ತಿದ್ದಾರೆ. ಇದೆಲ್ಲ ಯಾಕಿರ್ಬೋದಮ್ಮ? ನನಗೇನೆ ಗೊತ್ತು, ನನ್ನ ಹತ್ರ ಹೇಳ್ಬಾರ್ದ? ಏನ್ ಹೇಳ್ಬೇಕು? ಮೇಡಮ್ ಯಾಕೆ ಒಳ್ಳೆಯವರಾಗಿದ್ದಾರೋ ಹೇಳು. ನನಗ್ ಗೊತ್ತಿಲ್ಲ ಅಂತ ಹೇಳದ್ನಲ್ಲ. ನಿಂಗ್ ಗೊತ್ತು? ನಿಜವಾಗ್ಲೂ ಗೊತ್ತಿಲ್ಲಮ್ಮ. ಗೊತ್ತಿಲ್ಲ ಅಂದ್ರೆ ನಂಬೋದಿಕ್ಕೆ ನಾನೇನಾದ್ರೂ ಹುಚ್ಚಿ ಅಂದ್ಕೊಂಡಿದ್ಯಾ? ನಿತ್ಯ ನೀನ್ ಗಂಗಾ ಅಂತ ಅಂದ್ರೆ ನಂಬೋದಿಕ್ಕೆ ನನಗೇನ್ ಬುದ್ಧಿ ಇಲ್ಲ ಅನ್ಕೊಂಡಿದ್ಯಾ? ತುಳಸಿ ನಾನು. ನನ್ನ ತಬ್ಗೊಂಡಾಗ್ಲೇ ನೀನ್ ನಿತ್ಯ ಅಂತ ಕಂಡು ಹಿಡಿದು ಬಿಟ್ಟೆ. 20 ವರ್ಷದ ಸ್ಪರ್ಶನ ಗುರ್ತು ಹಿಡಿಯೋಕ್ ನನ್ ಕೈಲಾಗಲ್ವಾ? ನಾನು ನಿತ್ಯ ಅಂತ ಗೊತ್ತಿದ್ರು ಇಷ್ಟು ಹೊತ್ತು ನನ್ ಜೊತೆ ನಟಿಸ್ದೆ ಅಂತಾಯ್ತು. ಮಗ್ಲೇ ಅಂದ್ಕೊಂಡೆ. ತಾಯಿ ಕೂಡ ಮಹಾನಟಿ. ಈ ಲೋಕದಲ್ಲಿ ಪ್ರತಿಯೊಬ್ರು ನಟ್ರೆ, ದೇವ್ರಾಡ್ಸೋ ನಾಟಕದಲ್ಲಿ ಪಾತ್ರಧಾರಿಗಳು. ಅಂತ ಫಿಲಾಸಫಿ ನನ್ಗೇನು ಬೇಕಾಗಿಲ್ಲ. ಮಾಮ್ ಇಲ್ಲಿಗೆ ಯಾಕೆ ಬಂದಿದ್ಲೋ ಹೇಳು. ಹೇಳದ್ನಲ್ಲ, ನೋಡಿ ಮಾತಾಡ್ಸ್ಕೊಂಡು ಹೋಗೋಕ್ ಬಂದಿದ್ರು. ಏಯ್, ನಿನ್ ಏನಾದ್ರೂ ಗುಡಿಲಿರೋ ದೇವತೆನಾ ಇಲ್ಲ ಬ್ಯಾಂಕ್ ಲಾಕರ್ಲಿಟ್ಟಿರೋ ಬಂಗಾರನ ನೋಡ್ಕೊಂಡು ಹೋಗಕ್ಕೆ? ಆಫ್ಟರ್ ಆಲ್ ಒಬ್ಳು ಕೆಲಸದವಳು. ನಿನ್ನಂತ ಬೇಡ್ಕೊಂಡು ತಿನ್ನವಳ ಹತ್ರಕ್ಕೆ ನನ್ ಮಾಮ್ ಅಂತ ಬಿಸ್ನೆಸ್ ವುಮೆನ್ ಸುಮ್ನೆ ಯಾಕೆ ಬರ್ತಾಳೆ? ನಿನ್ನಂತವಳ ಕಡೆಗೆ ಕಣ್ಣೆತ್ತು ಕೂಡ ನೋಡ್ದಿರೋ ನನ್ ಮಾಮ್ ನಿನಗೋಸ್ಕರ ಹೇಗ್ ಬಂದ್ಲು? ಯಾಕೆ, ನೀನ್ ಬರ್ಲಿಲ್ವಾ ನನ್ಗೋಸ್ಕರ? ಹಾಗೆ ನಿಮ್ಮಮ್ಮ ಕೂಡ ಬಂದಿದ್ರು. ಮರ್ಯಾದೆಯಿಂದ ನಿಜ ಹೇಳು, ನನ್ ಮಾಮ್ಗೂ ನಿನಗೂ ಮಧ್ಯ ಏನಿದೆ? ನಿಮ್ಮಿಬ್ರು ಮಧ್ಯ ಏನ್ ನಡೀತಿದೆ? ನಮ್ಮ ಮಧ್ಯ ಏನು ಇಲ್ಲ, ಏನು ನಡೀಲಿಲ್ಲ. ನೋಡು, ನಂಗೆ ಪೇಷನ್ಸ್ ತುಂಬಾ ಕಡಿಮೆ. ನನಗ್ ಬೇಕಾಗಿರೋ ಆನ್ಸರ್ ಬರ್ದೇ ಇದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಡೋಂಟ್ ವೇಸ್ಟ್ ಮೈ ಟೈಮ್, ಹೇಳು. ಹೇಳೋಕೆ ನನ್ನ ಹತ್ರ ಏನು ಇಲ್ಲ. ನನ್ ಸಹನೆ ಪರೀಕ್ಷೆ ಮಾಡ್ಬೇಡ. ನೀನ್ ಎಷ್ಟೇ ಕಿರ್ಚ್ಕೊಂಡ್ರು ನಿನಗ್ ಬೇಕಾಗಿರೋ ಉತ್ತರ ನನ್ನ ಹತ್ರ ಇಲ್ಲ. ಕಿರ್ಚೋಳ ಹಾಗೆ ಕಾಣಿಸ್ತೀನ ನಾನು? ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ನಾನು ಸೈರನ್ ಅಲ್ವೇ, ಸೈನೈಡ್. ನನಗೂ ಅವರಿಗೂ ಡಿವೋರ್ಸ್ ಏನು? ಹೀಗಾದ್ರೆ ನನ್ನ ಜೀವನ ಏನಾಗ್ಬೇಕು ಮೇಡಮ್?
ಮಾಡ್ತಿದ್ದೀರಾ ಮೇಡಮ್? ಅವ್ರನ್ನ ಬಿಟ್ಟು ನಾನು ಇರಲ್ಲ, ನನ್ನ ಬಿಟ್ಟು ಅವರು ಇರಲ್ಲ. ನಮ್ಮನ್ನ ದೂರ ಮಾಡಬೇಡಿ ಮೇಡಮ್. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನಗೆ ಶಿಕ್ಷೆ ಕೊಡಿ, ಅದನ್ನ ಬಿಟ್ಟು ಅವ್ರನ್ನ ನನ್ನ ದೂರ ಮಾಡಬೇಡಿ ಪ್ಲೀಸ್ ಮೇಡಮ್. ಮೇಡಮ್ ಏನ್ ಮಾಡ್ತಿದ್ದೀರಾ ಮೇಡಮ್? ಯಾಕೆ ನನ್ನ ಬಟ್ಟೆ ಇಡ್ತಾ ಇದ್ದೀರಾ ಮೇಡಮ್? ಹೇಳಿ ಮೇಡಮ್, ಮಾತಾಡಿ ಮೇಡಮ್, ನಂಗೆ ತುಂಬಾ ಭಯ ಆಗ್ತಿದೆ. ನನ್ನ ಎಲ್ಲಾದರೂ ದೂರ ಕಳಿಸ್ತಿದ್ದೀರಾ? ಯಾಕೆ ಮೇಡಮ್, ನಾನು ನಿಮ್ಮ ಮಗ್ಳಾಗೆ ಅಂತ ಹೇಳಿದ್ರಿ, ಇದೇ ನಿಮ್ಮ ಮಗ್ಳಾಗಿದ್ರೆ ಹೀಗೆ ಮಾಡ್ತಿದ್ರಾ? ಹೀಗೆ ಮಾಡ್ತೀನಿ. ಮಾಡಿದ್ದೀನಿ ನನ್ನ ಮಗಳು ನಿತ್ಯಗೋಸ್ಕರ, ಇದಕ್ಕಿಂತ ಹೆಚ್ಚೇ ಮಾಡಿದ್ದೀನಿ. ಯಾವ ತಾಯಿನೂ ಮಾಡಬಾರ್ದೇ ಇರೋ ಕೆಲಸ ಎಲ್ಲ ಮಾಡಿದ್ದೀನಿ. ಅಮ್ಮ ಅಂತ ಹೆಣ್ಣು ಅಂತ ಮರೆತು ಮಾಡಿದ್ದೀನಿ. ನಾನು ತೋಡಿರೋ ಹಳ್ಳಕ್ಕೆ ನಾನೇ ಬಿದ್ದಿದ್ದೀನಿ. ಈಗ ನೀನೇ ನನ್ನ ಮಗಳು, ಅದಕ್ಕೆ ಇದೆಲ್ಲ ಮಾಡ್ತಿದ್ದೀನಿ. ಮೇಡಮ್, ಮೇಡಮ್ ಅಲ್ಲ, ಮಾಮ್ ನಾನು. ಅಮ್ಮ ಅನ್ನು, ನಾನೇ ನಿನ್ ತಾಯಿ. ಅದಕ್ಕೆ ನನ್ನ ಮಗಳಿಗೆ ಏನಾಗಬಾರ್ದು ಅಂತ ನಿನ್ನ ಕಾಪಾಡ್ಕೋತಿದ್ದೀನಿ. ಇದು ನಿಜ, ನಿನ್ ಮೇಲೆ ಆಣೆ. ನೀನ್ ಕೂಡ ನನ್ನ ನಿನ್ನಮ್ಮ ಅನ್ಕೊಂಡ್ರೆ, ನನ್ನ ನಂಬಿದ್ರೆ, ನನ್ ಮೇಲೆ ಗೌರವ ಇದ್ರೆ ನಾನು ಹೇಳೋದನ್ನ ಮಾಡು. ನಿಮ್ಮನ್ನ ಯಾವತ್ತೂ ನಾನು ಅಮ್ಮ ಅಂತಾನೆ ಅನ್ಕೊಂಡಿದ್ದು ಮೇಡಮ್. ನಿಮ್ ಮೇಲೆ ನನ್ಗೆ ನಂಬಿಕೆ ಗೌರವ ಇದೆ, ಅದಕ್ಕೆ ನೀವು ಹೇಳೋ ಪ್ರತಿ ಕೆಲಸ ಮಾಡಿದ್ದೀನಿ. ಈಗ ಕೂಡ ಹಾಗೆ ಮಾಡು. ಹೇಗೆ ಮೇಡಮ್, ಅವರನ್ನ ಬಿಟ್ಟು ದೂರ ಹೇಗಿರೋದು? ಇರ್ಬೇಕು ಗಂಗಾ, ಇರ್ಬೇಕು. ಯಾಕೆ ಮೇಡಮ್, ನಾವು ದೂರ ಆಗ್ಬೇಕಾದ ಅಗತ್ಯ ಏನು? ಅಮ್ಮವರು ಸತ್ತೋದಾಗ್ಲೆ ನಾನು ನಮ್ಮಮ್ಮನ ಕರ್ಕೊಂಡು ಊರಿಗೆ ಹೋಗ್ತೀನಿ ಅಂದೆ, ಆದ್ರೆ ನೀವೇ ತಡೆದಿದ್ದು. ಅಮ್ಮವ್ರು ಇಲ್ದೆ ಇದ್ರೆ ಅವರಿಗೆ ಅನ್ಯಾಯ ಆಗತ್ತೆ ಅಂತ, ನಂಗೆ ಒಳ್ಳೆ ಜೀವನ ಸಿಗತ್ತೆ ಅಂತ ಹೇಳಿ ನನ್ನ ಮತ್ತೆ ಅಮ್ಮನೆಗೆ ಕಳ್ಸಿದ್ರಿ, ಅವರಿಗೆ ಹತ್ರ ಮಾಡಿದ್ರಿ, ಈಗ ದೂರ ಮಾಡ್ತಿದ್ದೀರಾ, ಯಾಕೆ ಮೇಡಮ್? ಯಾಕೆ ಏನು ಅಂತ ಕೇಳ್ಬೇಡ ಗಂಗಾ, ಹೇಳ್ದಷ್ಟು ಮಾಡು ಸಾಕು. ಮಾಡೋದಿಲ್ಲ ಮೇಡಮ್, ಅವರನ್ನ ಬಿಟ್ಟು ಇರೋದಿಲ್ಲ, ಅವರಿಂದ ದೂರ ಹೋಗಲ್ಲ. ಹಾಗಾದ್ರೆ ಹೋಗು, ಈಗಲೇ ನಿನ್ ಕಣ್ಮುಂದೇನೆ ನಾನು ಸತ್ ಹೋಗ್ತೀನಿ. ನನ್ ಶವ ದಾಟ್ಕೊಂಡು ನೀನು ಜೈ ಹತ್ರ ಹೊರಟು ಹೋಗು. ಮೇಡಮ್, ಹೌದು, ನೀನು ಜೈ ಹತ್ರ ಹೋಗ್ತೀನಿ ಅಂದ್ರೆ ನನ್ಗೆ ಸಾವು ಬಿಟ್ಟು ಬೇರೆ ದಾರಿನೇ ಇಲ್ಲ. ನಿಂಗೆ ಯಾವತ್ ಏನಾಗತ್ತೋ ಅಂತ ನಾನು ದಿನ ದಿನ ಸಾಯಕ್ಕಾಗಲ್ಲ. ಆ ನರಕಕ್ಕಿಂತ ಒಂದೇ ಸಲ ಸಾಯೋದೆ ಒಳ್ಳೇದು. ನನಗೇನಾಗತ್ತೆ ಮೇಡಮ್? ಆಗತ್ತೆ, ಇದಕ್ಕೂ ಜಾಸ್ತಿ ಏನು ಕೇಳ್ಬೇಡ. ನಾನ್ ಬೇಕಾ ಜೈ ಬೇಕಾ ಅಂತ ಯೋಚನೆ ಮಾಡಿ. ನಿನ್ನ ಬಲವಂತ ಮಾಡಲ್ಲ ಗಂಗಾ, ನೀನ್ ಜೈ ಜೊತೆ ಬದುಕ್ಬೇಕು ಅಂದ್ರೆ ನಾನ್ ಸಾಯ್ಬೇಕು. ನಾನ್ ಬದುಕ್ಬೇಕು ಅಂತಂದ್ರೆ ನನ್ ಜೊತೆ ಬಾ. ನಿರ್ಧಾರ ನಿಂದೆ, ಹೇಳು. ಏನ್ ಹೇಳೋದಮ್ಮ, ತಾಯಿ ಸಾವನ್ನ ಯಾವ ಮಗಳು ಬಯಸ್ತಾಳೆ? ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ಥ್ಯಾಂಕ್ಸ್ ಗಂಗಾ, ಈಗ ನಿನಗ್ ನೋವಾದ್ರು ಮುಂದೆ ಸಂತೋಷವಾಗಿರ್ತೀಯ. ನಿನ್ ಒಳ್ಳೇದಕ್ಕೆ ಇದನ್ನೆಲ್ಲ ಮಾಡ್ತಿರೋದು. ಹಲೋ, ಹೇಳಿ ಮೇಡಮ್. ಟಿಕೆಟ್ಸ್ ಕನ್ಫರ್ಮ್ ಆಯ್ತಾ? ಆಗಿದೆ ಮೇಡಮ್, ಫ್ಲೈಟ್ ಹೊರಡೋದಕ್ಕೆ ಇನ್ನು 2 ಅವರ್ ಟೈಮ್ ಇದೆ ಮೇಡಮ್. ನೀವು ಹಾಫ್ ಅನ್ ಅವರ್ ಮುಂಚೆ ಏರ್ಪೋರ್ಟಿಗೆ ಬಂದ್ರೆ ಸಾಕು. ಓಕೆ, ವಿ ವಿಲ್ ಸ್ಟಾರ್ಟ್. ಓಕೆ ಮೇಡಮ್, ಥ್ಯಾಂಕ್ ಯು.
ಗಂಗಾ. ನಾವೀಗ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಿದ್ದೀವಿ. ಅಲ್ಲಿರೋ ನಮ್ಮ ನೆಲೆ ನಿನ್ನ ಡ್ರಾಪ್ ಮಾಡಿ ನಾನು ವಾಪಸ್ ಬರ್ತೀನಿ. ಡಿವೋರ್ಸ್ ಆದ್ಮೇಲೆ ಏನ್ ಮಾಡೋದು ಅಂತ ನಾವು ಯೋಚನೆ ಮಾಡೋಣ, ಸರಿನಾ? ಗುಡ್. ಏರ್ಪೋರ್ಟ್ಗೆ ಹೊರಡಬೇಕು. ಮಾಮ್, ಎಲ್ಲಿ ಹೋಗ್ತಿದ್ದೀರಿ ಆಂಟಿ? ನಿತ್ಯ ನೀರು ಕರ್ಕೊಂಡು ಹೋಗ್ತಿದ್ದೀರಿ. ನಿನ್ನಿಂದ, ನಿನ್ನ ಕುಟುಂಬದಿಂದ ದೂರ ಕರ್ಕೊಂಡು ಹೋಗ್ತಿದ್ದೀನಿ. ಅಂಥ ದೊಡ್ಡ ತಪ್ಪು ನಾವ್ ಏನ್ ಮಾಡಿದೀವಿ ಅತ್ತಿಗೆ? ಕುಟುಂಬ ಅಂದ್ಮೇಲೆ ಗಲಾಟೆ ಸಹಜನಮ್ಮ. ಕೋಪದಲ್ಲಿ ಒಂದ್ ಮಾತ್ ಬರುತ್ತೆ ಹೋಗುತ್ತೆ, ಆಮೇಲೆಲ್ಲ ಸರಿ ಹೋಗುತ್ತೆ. ಅಷ್ಟ್ ಬಿಟ್ರೆ ದೂರ ಆಗ್ತಾರ ಹೇಳು. ನನ್ ಮಗಳು ಒಂದ್ ಮಾತನ್ನು ಆಡಿಲ್ಲ. ನಿಮ್ಮವ್ರೆ ನನ್ ಮಗಳಿಗೆ ಎಷ್ಟೋ ಮಾತನ್ನ ಹೇಳಿದ್ದು, ಅವಮಾನ ಮಾಡಿದ್ದು, ಅದೆಲ್ಲ ಕೇಳ್ತಾ ಅಲ್ಲಿ ಕಷ್ಟ ಪಡ್ತಾ ಕಣ್ಣೀರ್ ಹಾಕೋ ಅಗತ್ಯ ನನ್ ಮಗಳಿಗಿಲ್ಲ. ನಿತ್ಯ ನಿಮ್ ಹೆತ್ತ ಮಗಳಾದ್ರೆ ನಮ್ಗೆ ಹೆರದೇ ಇರೋ ಮಗಳು ರೂಪ ಅವ್ರೆ. ಸೊಸೆನ ಮಗಳಾಗಿ ನೋಡ್ಕೊಳ್ಳೋ ಸಂಸ್ಕಾರ ನಿಮಗ್ ಮಾತ್ರ ಇದ್ರೆ ಸಾಕಾಗೋದಿಲ್ಲ, ಬೇರೆಯವರು ಕೂಡ ಇರ್ಬೇಕಾಗತ್ತೆ ಜನಾರ್ದನ್ ಸರ್. ನೀವ್ ಯಾರಿಗೆ ಮಾತ್ ಹೇಳ್ತಿದ್ದೀರಾ ಅಂತ ಅರ್ಥ ಆಯ್ತು. ನಮ್ಗೆ ಯಾವ ಸಂಸ್ಕಾರನೂ ಇಲ್ಲದೆ ಇದ್ರೆ ನಮ್ ಮಗಳ ಸ್ಥಾನದಲ್ಲಿ ನಿಮ್ ಮಗಳು ಬರೋಕ್ ಬಿಡ್ತಿದ್ವಾ? ನಮ್ ಮಗಳು ಈ ಮನೆಯಿಂದ ಹೋದ್ರು ಕೂಡ ಹತ್ರ ಇದ್ದು ನಿಮ್ ನಿತ್ಯಗೆ ನಮ್ ಜಯಗೆ ಮದುವೆ ಮಾಡಿಸಿದ್ವಿ. ಮದುಮಗಳ ತಂದೆ ತಾಯಿ ಸ್ಥಾನದಲ್ಲಿ ಮದುವೆ ಕೆಲಸ ತಲೆ ಮೇಲೆ ಹೊತ್ಕೊಂಡು ಮಾಡಿದೀವಿ. ಇದೆಲ್ಲ ಮಾಡಿದ್ದು ನಮ್ಗೆ ಬುದ್ಧಿ ಇಲ್ದೇನಾ, ಇಲ್ಲ ಸಂಸ್ಕಾರ ಇಲ್ದೇನಾ? ಆರ್ಗ್ಯುಮೆಂಟ್ಸ್ ಬೇಕಾಗಿಲ್ಲ ನಿಮ್ಗೆ, ನಮ್ಗೆ ಆಗ್ಬರಲ್ಲ. ನಾವ್ ದೂರ ಹೋಗ್ಬೇಕು ಅನ್ಕೊಂಡಿದೀವಿ, ಹೋಗ್ತೀವಿ. ನನ್ ಮಗಳು ಡಿವೋರ್ಸ್ ಕೊಡ್ತಾಳೆ ಅಷ್ಟೇ. ಇಷ್ಟ ಈಸಿಯಾಗಿ ಡಿವೋರ್ಸ್ ಕೊಡಿಸ್ತೀನಿ ಅಂತೀರಲ್ಲ, ಬಿಟ್ಟು ಹೋಗೋದು ಅಷ್ಟ ಈಸಿನ ಆಂಟಿ? ಬಿಟ್ಟು ಹೋಗ್ದೆ ನಿಮ್ ಕುಟುಂಬಕ್ಕೋಸ್ಕರ ನನ್ ಮಗಳನ್ನ ಬಲಿ ಕೊಡು ಅಂತ್ಯ ಜಾಯ್. ನಿನ್ ವಂಶ ನಿಲ್ಬೇಕು ಅಂತ ನನ್ ಮಗಳ ಪ್ರಾಣ ಹೋಗ್ಬೇಕಾ? ನೀವ್ ಆನಂದವಾಗಿರಕ್ಕೋಸ್ಕರ ನಮ್ ಸಂತೋಷ ತ್ಯಾಗ ಮಾಡ್ಕೋಬೇಕಾ ಹೇಳಿ. ನೋಡಿ, ನಿಮ್ಗೆ ಜೈ ಎಷ್ಟು ಮುಖ್ಯ ಅನ್ನೋ, ನನಗೆ ನನ್ ಮಗಳು ಅಷ್ಟೇ ಮುಖ್ಯ. ನನ್ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನಾದರೂ ಮಾಡ್ತೀನಿ. ನಿತ್ಯನ ಕಾಪಾಡೋದು ನಿಮಗ್ ಮಾತ್ರ ಕರ್ತವ್ಯನ ಆಂಟಿ? ನಿತ್ಯ ನನ್ನ ಹೆಂಡತಿ ಅಲ್ವಾ? ಅವಳ ಮೇಲೆ ನನಗೆ ಜವಾಬ್ದಾರಿ ಇಲ್ವಾ? ಅವಳನ್ನು ನಾನು ಕಾಪಾಡ್ಕೊಳ್ಳಲ್ವಾ? ಆದರೂ ನೀವು ನಮ್ಮನ್ನು ಹೇಗೆ ದೂರ ಮಾಡ್ತೀರ ಆಂಟಿ? ನಿತ್ಯನಿಗೆ ನನ್ನಂದ್ರೆ ಪ್ರಾಣ. ಅದಕ್ಕೆ ಸಾವಿನಂಚಿಗೆ ಹೋಗಿದ್ ನನ್ನ ಕ್ಷೇಮವಾಗಿ ಮನೆ ಕರ್ಕೊಂಡು ಬಂದ್ಲು. ನಿತ್ಯ ಅಂದ್ರೆ ನಂಗೆ ಜೀವ ಆಂಟಿ, ಅದಕ್ಕೆ
ಏನೇ ಅಡ್ಡ ಬಂದ್ರು ನಾವು ಜೊತೆ ಆಗಿರೋದು.